ನೀನೇ ಪ್ರತ್ಯಕ್ಷ ಬ್ರಹ್ಮ ಅಂತ ನಾನು ಹೇಳ್ತೇನೆ ಅಂತ ಹೀಗೆ ಹೇಳಿದ್ದು ಅಲ್ಲದೆ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಅಂತಂದ್ರೆ ನೀನೇ ಪ್ರತ್ಯಕ್ಷ ಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು ಋತುವಾದದ್ದು ಅಂತ ಹೇಳ್ತೇನೆ, ಸತ್ಯವಾದದ್ದು ಅಂತ ಹೇಳ್ತೇನೆ ಅಂತ ಹೀಗೆ ವಾಯುವನ್ನ ವಿಶೇಷವಾಗಿ ಕೊಂಡಾಡಲಾಗಿದೆ. ಋತ 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 ಅಂತಂದ್ರೆ ಶಾಸ್ತ್ರದಲ್ಲಿ ಏನೇನು ಹೇಳಿದೆಯೋ ಅದನ್ನೆಲ್ಲ ಬುದ್ಧಿಯಿಂದ ಅರ್ಥ ಮಾಡಿಕೊಂಡು ಒಂದು ನಿಶ್ಚಯಕ್ಕೆ ಬರೋದಕ್ಕೆ ಋತ ಅಂತ ಹೆಸರು. ಯಾವುದು ನಿಷ್ಠೆಯಿಂದ ನಡೆದುಕೊಂಡು ಬರುತ್ತೋ ಅದೆಲ್ಲ ಋತ. ಸೂರ್ಯೋದಯ, ಸೂರ್ಯಾಸ್ತಮಾನ, ಋತುಮಾನಗಳು ಇವುಗಳೆಲ್ಲ ಎಂತ ನಿಷ್ಠೆಯಿಂದ ನಡೆದುಕೊಂಡು ಬರ್ತಾ ಇವೆ. ಯುಗ ಯುಗಾಂತಗಳಿಂದ ಹೇಗೆ ನಿಷ್ಠೆಯಿಂದ ನಡೆದುಕೊಂಡು ಬರ್ತಾ ಇವೆ, ಇದೇ ಋತ. ಅದರಿಂದ ಅದಕ್ಕೆ ಋತು ಅಂತ ಹೆಸರು. ಇದ್ದದ್ದನ್ನು ಇದ್ದಾಗಿ ಹೇಳಿದ್ರೆ ಅದಕ್ಕೆ ಸತ್ಯ ಅಂತ ಹೆಸರು. ಇದ್ದದ್ದನ್ನು ಇದ್ದಾಗಿ ಹೇಳೋದಕ್ಕೆ ಎಷ್ಟು ಕಷ್ಟ, ಹೇಳಿದ್ರು ಎಷ್ಟು ಕಷ್ಟ. ಇದ್ದದ್ದನ್ನು ಇದ್ದಾಗೆ ಹೇಳಿದ್ರೆ ಎದ್ದು ಬಿದ್ದು ಎದೆ ಮೇಲೆ ಒದ್ದ ಸಿದ್ದಪ್ಪ ಅಂತ ಮಾತು ಕೂಡ ಹುಟ್ಟಿದೆ. ಆದರೆ ಆ ಸತ್ಯವೇ ಭಗವಂತನಿಗೆ ಅತ್ಯಂತ ಪ್ರೀತಿ. ಅದಕ್ಕೆ ಅಂತಂದ್ರೆ ಆ ಸತ್ಯವೇ ಅವನು. ಸತ್ಯವನ್ನು ಹೇಳಿದಾಗ ಅವನನ್ನೇ ಅನುಸಂಧಾನ ಮಾಡಿದಂತೆ, ಅವನನ್ನೇ ಸ್ತುತಿಸಿದಂತೆ, ಅವನಿಗೆ ಮನ್ನಣೆ ಕೊಟ್ಟಂತೆ. ಆದ್ರಿಂದ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಅದನ್ನೇ ಇಲ್ಲಿ ವಾಯುವನ್ನ ಕೊಂಡಾಡುವಾಗ ನೀನು ಪ್ರತ್ಯಕ್ಷ ಬ್ರಹ್ಮ ಅಂತ ಅನ್ನೋದನ್ನ ಋತುವಾದದ್ದು ಅಂತ ಹೇಳ್ತೇನೆ, ನೀನೇ ಪ್ರತ್ಯಕ್ಷ ಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು ಸತ್ಯವಾದ್ದು ಅಂತ ಹೇಳ್ತೇನೆ ಅಂತ ಹೇಳಿ ತನ್ಮಾಮವತು ತದ್ಭಕ್ತ ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ ಅಂತ ಪ್ರಾರ್ಥಿಸಿಕೊಳ್ಳಲಾಗಿದೆ. ಅಂತಂದ್ರೆ ಈ ರೀತಿ ವಾಯುಸ್ವರೂಪಿಯಾಗಿಯೂ ಋತ ಮತ್ತು ಸತ್ಯ ಸ್ವರೂಪಿಯಾಗಿಯೂ ಆಗಿರುವಂತಹ ಆ ಬ್ರಹ್ಮವು ನನ್ನನ್ನು ಕಾಪಾಡಲಿ ಮತ್ತು ಆಚಾರ್ಯನನ್ನು ಕಾಪಾಡಲಿ ಅಂತ. ಇಲ್ಲಿ ಈ ಬ್ರಹ್ಮವಿದ್ಯೆಯನ್ನ ಪ್ರವಚನ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಹಲವಾರು ದೇವತೆಗಳನ್ನ ಪ್ರಾರ್ಥಿಸಿಕೊಂಡಿದ್ದರ ವೈಶಿಷ್ಟ್ಯವನ್ನ ನಾವು ಸ್ವಲ್ಪ ಗಮನಿಸಬೇಕು. ಏನು ಅಂತಂದ್ರೆ ಮೊದಲನೇದಾಗಿ ಅಧ್ಯಯನ ಮಾಡತಕ್ಕಂತಹ ಶಿಷ್ಯನ ಶರೀರ ಹಾಗೂ ಅಂಗ ಪ್ರತ್ಯಂಗಗಳು ದೃಢವಾಗಿ ಆರೋಗ್ಯಶಾಲಿಯಾಗಿ ಇರಬೇಕಾಗುತ್ತೆ, ಬುದ್ಧಿಯಲ್ಲಿ ತೀಕ್ಷ್ಣತೆ ಇರಬೇಕಾಗುತ್ತೆ. ಆದ್ರಿಂದಲೇ ಇವುಗಳ ತುಷ್ಟಿ ಪುಷ್ಟಿಗಾಗಿ ಸಂಬಂಧಪಟ್ಟಂತಹ ದೇವತೆಗಳ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿಕೊಳ್ಳಲಾಗಿದೆ. ಅಲ್ಲದೆ ಉದ್ದೇಶ ಸಿದ್ಧಿಯಾಗಬೇಕಾದ್ರೆ ಮೊದಲೇ ಗುರು ಶಿಷ್ಯರಲ್ಲಿ ಯಾರೊಬ್ಬರು ಅಕಾಲ ಮರಣಕ್ಕೂ ಗುರಿಯಾಗಬಾರದು, ಅಪಘಾತಕ್ಕೂ ಗುರಿಯಾಗಬಾರದು ಅಂತ ಹೇಳ್ತಕ್ಕಂತಹ ದೃಷ್ಟಿಯಿಂದ ಶಿಷ್ಯ ಪ್ರಾರ್ಥಿಸಿಕೊಳ್ತಾನೆ. ಅವತು ಮಾಂ ಅವತು ವಕ್ತಾರಂ, ವಾಯುಸ್ವರೂಪಿಯಾದ ಬ್ರಹ್ಮವು ನನ್ನನ್ನು ಕಾಪಾಡಲಿ, ಆಚಾರ್ಯನನ್ನು ಕಾಪಾಡಲಿ, ಮಧ್ಯದಲ್ಲೇ ಯಾರಿಗೂ ಅವಘಡ ಉಂಟಾಗದೇ ಇರಲಿ ಅಂತ ಆಲೋಚನೆ ಮಾಡಿ ನೋಡಬೇಕು. ಒಂದು ಕಾರ್ಯ ನಿರಂತರವಾಗಿ ನಡೆದು ಮುಗಿಯಬೇಕಾದ್ರೆ ಇಬ್ಬರು ಉಳಿದುಕೊಳ್ಬೇಕು. ಎರಡನೇದಾಗಿ ಹೀಗೆ ದೇವತೆಗಳನ್ನ ಪ್ರಾರ್ಥಿಸಿಕೊಂಡಿದ್ದರಲ್ಲಿ ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಮಾಡತಕ್ಕಂತಹ ಮನುಷ್ಯನಿಗೆ ದೇವತೆಗಳು ಹಾಗೂ ಪಿತೃಗಳು ಅಡ್ಡಿಪಡಿಸ್ತಾರೆ ಅಂತ ಹೇಳ್ತಕ್ಕಂತ ಒಂದು ನಂಬಿಕೆ ಇದೆ. ಅವನ ತಪಸ್ಸನ್ನ ಭಂಗಪಡಿಸೋದಕ್ಕೆ ಯತ್ನಿಸ್ತಾರೆ ಅಂತ ಹೇಳ್ತಕ್ಕಂತ ನಂಬಿಕೆ ಇದೆ. ಮಹಾಭಾರತ ಹೇಳುತ್ತೆ ಈ ಮನುಷ್ಯರು ತಮ್ಮನ್ನ ಮೀರಿ ಹೋಗುವಂತಾಗೋದನ್ನ ದೇವತೆಗಳು ಇಷ್ಟಪಡೋದಿಲ್ಲ ಅಂತ. ಯಾಕೆ ಯಾಕೆ ಅನ್ನೋ ಪ್ರಶ್ನೆಗೆ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳದೇ ಇರತಕ್ಕಂತಹ ಮನುಷ್ಯರೆಲ್ಲ ದೇವತೆಗಳ ಪಾಲಿಗೆ ಆಡು ಕುರಿಗಳೇ ಮೊದಲಾದಂತಹ ಬಲಿಪಶುಗಳಿದ್ದ ಹಾಗೆ ಅಂತ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳದೇ ಇರತಕ್ಕಂತಹ ಮನುಷ್ಯರೆಲ್ಲ ದೇವತೆಗಳ ಪಾಲಿಗೆ ಆಡು ಕುರಿಗಳೇ ಮೊದಲಾದಂತಹ ಬಲಿಪಶುಗಳು ಇದ್ದ ಹಾಗೆ. ಯಾಕೆಂದ್ರೆ ಈ ಮನುಷ್ಯರು ದಾಸಾನುದಾಸನರಾಗೆ ದೇವತೆಗಳಿಗೆ ಪೂಜೆ ಮಾಡಿ ಆವಿರ್ಭಾಗಗಳನ್ನು ಕೊಡ್ತಾರೆ, ಅವರ ವಿಲಾಸಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ. ಗೊಲ್ಲರು ತಮ್ಮ ಹಸುಗಳನ್ನ
ಹುಲಿ ಬಂದು ಎತ್ತಿಕೊಂಡು ಹೋಗದ ಹಾಗೆ ಸದಾ ಹಸುಗಳನ್ನ ಎಚ್ಚರಿಕೆಯಿಂದ ರಕ್ಷಣೆ ಮಾಡೋ ಹಾಗೆ ಈ ಮನುಷ್ಯರು ಬ್ರಹ್ಮಜ್ಞಾನ ಮಾಡಿಕೊಂಡು ತಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋಗದ ಹಾಗೆ ದೇವತೆಗಳು ಮನುಷ್ಯರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ಆದ್ರೆ ಈ ದೇವತೆಗಳು ಯಾರನ್ನ ಮುಕ್ತರನ್ನಾಗಿ ಮಾಡಬೇಕು ಅಂತ ಇಷ್ಟಪಡ್ತಾರೋ ಅವರಿಗೆ ಶ್ರದ್ಧೆಯನ್ನು ಕೊಡ್ತಾರೆ, ಅವರ ಆಧ್ಯಾತ್ಮಿಕ ಸಾಧನೆಗಳಿಗೆ ಬೇಕಾದ ಇತರ ಯೋಗ್ಯತೆಗಳನ್ನು ಕೊಡ್ತಾರೆ. ಆದ್ರೆ ಯಾರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು ಅಂತ ಮಾಡಿಕೊಂಡಿರ್ತಾರೋ ಅಂಥವರ ಬುದ್ಧಿಗೆ ಮಂಕು ಕವಿಸ್ತಾರೆ, ನಾಸ್ತಿಕತೆ ಕವಿಯುವ ಹಾಗೆ ಮಾಡ್ತಾರೆ. ಅಂಥವರ ಮುಂದೆ ಭೋಗ ವಿಲಾಸಗಳನ್ನು ತಂದು ಒಡ್ಡಿ ಬಿಡ್ತಾರೆ. ಆದ್ರಿಂದ ಮುಕ್ತನಾಗಬೇಕು ಅಂತಿರ್ತಕ್ಕಂತಹ ಬಯಸುವವನು, ಆತ್ಮಜ್ಞಾನ ಮಾಡಿಕೊಳ್ಬೇಕು ಅಂತ ಬಯಸುವವನು ದೇವತೆಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಅವರ ಕೃಪೆಯನ್ನು ಪಡೆಯಬೇಕಾಗುತ್ತೆ. ಆಗಲಿ, ನಿನಗೆ ಒಳ್ಳೇದಾಗಲಿ ಅಂತ ಅವರು ಹೇಳಬೇಕು. ಆದ್ರಿಂದಲೇ ಇಲ್ಲಿ ಶಿಷ್ಯನಾದವನು ದೇವತೆಗಳನ್ನು ಪ್ರಾರ್ಥಿಸಿಕೊಳ್ತಾ ಇದ್ದಾನೆ. ಓಂ ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಒಂದೆರಡು ನಿಮಿಷ ಇದು ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಓಂ ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶ
ಶಾಂತಿ. ಹರಿ ಓಂ. ಎಷ್ಟೋ ವರ್ಷಗಳ ಅಭ್ಯಾಸ ಇರುವಂತ ಹೇಳ್ಬಿಟ್ರಲ್ಲ, ಎಷ್ಟಾದ್ರೂ ಆಶ್ರಮದ ಗಿಣಿಗಳಲ್ವೇ. ಈಗ ಈ ಶಾಂತಿ ಅನ್ನೋ ಪದವನ್ನ ಒಂದೇ ಸಲ ಉಚ್ಚರಿಸಿದ್ರೆ ಸಾಲದಿತ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅಂತ ಮೂರು ಸಲ ಯಾತಕ್ಕೆ ಉಚ್ಚರಿಸಬೇಕಾಗಿತ್ತು ಅಂತ ಕೇಳಿದ್ರೆ, ನಾವು ಯಾವಾಗಲೂ ಮೂರು ವಿಷಯಗಳಲ್ಲಿ ಅಶಾಂತಿಗೆ ಗುರಿಯಾಗುವ ಸಂಭವ ಇರುತ್ತೆ. ಯಾವ್ಯಾವುದು ಅವು ಅಂತಂದ್ರೆ, ಆಧ್ಯಾತ್ಮಿಕ, ಆದಿ ಭೌತಿಕ ಮತ್ತು ಆದಿ ದೈವಿಕ. ಆಧ್ಯಾತ್ಮಿಕ ಬಾಧೆ, ಆದಿ ಭೌತಿಕ ಬಾಧೆ ಮತ್ತು ಆದಿ ದೈವಿಕ ಬಾಧೆ, ಇವುಗಳನ್ನೇ ತಾಪತ್ರಯ ತಾಪತ್ರಯ ಅಂತ ಕರೆಯೋದು. ಆಧ್ಯಾತ್ಮಿಕ ದುಃಖ ಅಂತಂದ್ರೆ ಶರೀರ ಮನಸ್ಸುಗಳಲ್ಲಿ ಉತ್ಪನ್ನವಾಗಬಹುದಾದ ದುಃಖ. ಇಲ್ಲಿ ಆಧ್ಯಾತ್ಮಿಕ ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟ ಅಂತ ಹೀಗೆ ಅರ್ಥ ಮಾಡಿಕೊಳ್ಬಾರ್ದು. ಇಲ್ಲಿ ಆಧ್ಯಾತ್ಮಿಕ ಅಂದ್ರೆ ದೇಹ ಮನಸ್ಸುಗಳಿಗೆ ಸಂಬಂಧಪಟ್ಟದ್ದು ಅಂತಲೇ ಅರ್ಥ ಮಾಡಿಕೊಳ್ಬೇಕು. ಇನ್ನು ಆದಿ ಭೌತಿಕ ಅಂತಂದ್ರೆ ಮೃಗ ಪಕ್ಷಿಗಳಿಂದ ಅಥವಾ ಹಾವು ಸರ್ಪಗಳಿಂದ ಅಥವಾ ಸೊಳ್ಳೆ ತಿಗಣಿಗಳಿಂದ ಬರಬಹುದಾದ ಕಷ್ಟಗಳು. ಸೊಳ್ಳೆ ಇಲ್ದಿರಬಹುದು, ಆದರೆ ಕುರ್ಚಿನಲ್ಲಿ ತಿಗಣಿಗಳು ಸೇರ್ಕೊಂಡು ಬಿಟ್ಟಿದ್ರೆ ನಾನು ಹೇಳುವ ಮಾತಿನ ಕಡೆಗೆ ನಿಮ್ಗೆ ಏಕಾಗ್ರತೆ ಬರೋದೇ ಇಲ್ಲ. ತಿಳಿಸ್ಕೊಳ್ಳೋದು ಅಥವಾ ಪಾಠ ಕೇಳೋದು. ಹೀಗೆ ಆದಿ ಭೌತಿಕ ತೊಂದರೆಗಳು. ಆದಿ ದೈವಿಕ ಅಂತಂದ್ರೆ ಅತಿವೃಷ್ಟಿ, ಅನಾವೃಷ್ಟಿ, ಕ್ಷಾಮಡಾಮರ, ಭೂಕಂಪ, ಇವುಗಳೆಲ್ಲ ಆದಿ ದೈವಿಕ ದುಃಖಗಳು. ಉತ್ತರ ಕಾಶಿಯಲ್ಲಿ ಮೊನ್ನೆ ತಾನೇ ಬಂತಲ್ಲ, ಅಂತ ಋಷಿಮುನಿಗಳು ಕೂಡ ಈ ಆದಿ ದೈವಿಕ ಕಷ್ಟಗಳು ತಪ್ಪಿದ್ದಲ್ಲ. ಕೋಶ ಶಾಂತಿ ಮಂತ್ರ ಸರಿಯಾಗಿ ಹೇಳಿಲ್ಲ ಅಂತ ಕಾಣುತ್ತೆ. ಈ ಮೂರು ಬಗೆಯ ದುಃಖಗಳಿಂದ ಪಾರಾಗುವ ಹಾಗೆ ಭಗವಂತನನ್ನ ಪ್ರಾರ್ಥಿಸಿಕೊಳ್ಳಲಾಗುತ್ತೆ. ಓಂ ಶಾಂತಿ 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 ಅಂತ. ಹೀಗೆ ಶಿಷ್ಯನಾದವನು ದೇವತೆಗಳನ್ನ ಪ್ರಾರ್ಥಿಸಿಕೊಂಡ ಮೇಲೆ ಆಚಾರ್ಯನಾದವನು ಪ್ರವಚನವನ್ನ ಪ್ರಾರಂಭಿಸ್ತಾನೆ. ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತ ಶಿಕ್ಷಾಧ್ಯಾಯಃ. ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ಅಂತಂದ್ರೆ ಶಿಕ್ಷೆಯನ್ನು ಕುರಿತಾಗಿ ಈಗ ವ್ಯಾಖ್ಯಾನ ಮಾಡ್ತೇವೆ ಅಂತ ಹೇಳ್ತಾನೆ ಆಚಾರ್ಯನಾದವನು. ಶಿಕ್ಷೆ ಅಂತಂದ್ರೆ ಯಾವ ಶಿಕ್ಷೆ? ಕದ್ದವನಿಗೊಂದು ಶಿಕ್ಷೆ, ತರೋಡೆ ಮಾಡಿದವನಿಗೊಂದು ಶಿಕ್ಷೆ, ಇಲ್ಲಿ ಶಿಷ್ಯನಿಗೆ ಎಂತ ಶಿಕ್ಷೆ? ಇಲ್ಲಿ ವರ್ಣ, ಸ್ವರ, ಮಾತ್ರ, ಬಲ, ಸಾಮ, ಸಂತಾನ ಇವುಗಳ ಕುರಿತಾದಂತ ಶಿಕ್ಷೆ ಅಂತ ಅರ್ಥ. ಅಂತಂದ್ರೆ ಶಿಕ್ಷಣ ಅಂತ ಅರ್ಥ. ವರ್ಣಸ್ವರ ಮಾತ್ರ ಬಲಂ ಸಾಮಸಂತಾನ ಅಂತ. ಒಂದು ಭಾಷೆ ನಮಗೆ ಹೃದ್ಗತವಾಗಬೇಕಾದ್ರೆ ಅದರ ಪ್ರತಿಯೊಂದು ಅಕ್ಷರವನ್ನು ಕೂಡ, ಪ್ರತಿಯೊಂದು ಶಬ್ದವನ್ನು ಕೂಡ ಕ್ರಮಬದ್ಧವಾಗಿ ಉಚ್ಚರಿಸುವುದಕ್ಕೆ ಗೊತ್ತಿರಬೇಕಾಗುತ್ತೆ. ವರ್ಣ, ಅಕ್ಷರ, ಸ್ವರ, ಮಾತ್ರೆ, ಬಲ, ಹ್ರಸ್ವ ದೀರ್ಘ, ಪ್ಲುತ, ಇವೇ ಮೊದಲಾದವುಗಳನ್ನ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡದೆ ಸುಮ್ಮನೆ ಕಲಿತ ಭಾಷೆ, ಸುಮ್ಮನೆ ಕಲಿತ ಭಾಷೆ, ಹಾಗೆಯೇ ಬಂದ ಭಾಷೆ, ಬಿಟ್ಟಿಯಾಗಿ ಬಂದ ಭಾಷೆ, ಬೀದಿ ಭಾಷೆ, ಅದು ದುರ್ಭಾಷೆ. ಅದರಲ್ಲೂ ಅತ್ಯಮೂಲ್ಯವಾದಂತಹ ಬ್ರಹ್ಮಜ್ಞಾನವನ್ನ ವಿವರಿಸುವಂತಹ
ಸಂಸ್ಕೃತ ಭಾಷೆಯನ್ನ ಕ್ರಮಬದ್ಧವಾಗಿ ಅರಿತುಕೊಳ್ಳದೆ ಹೋದ್ರೆ ಅದು ವಿವರಿಸ ಹೊರಟಂತಹ ತತ್ವವನ್ನ ಯಥಾರ್ಥವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ಆಚಾರ್ಯನಾದವನು ತನ್ನ ಶಿಷ್ಯನಿಗೆ ಭಾಷಾಶಾಸ್ತ್ರವನ್ನು ಬೋಧಿಸ್ತಾ ಇದ್ದಾನೆ. ಹಾಗಾದ್ರೆ ಭಾಷಾಶಾಸ್ತ್ರ ಅಂತಂದ್ರೆ ಇಷ್ಟೆಯೇ? ಇಲ್ಲೊಂದು ನಾಲ್ಕು ಶಬ್ದಗಳು ಏನ್ ಹೇಳಿದೆಯೋ ಅಷ್ಟೇ ಭಾಷಾಶಾಸ್ತ್ರವೇ ಅಂತ ಕೇಳಿದ್ರೆ, ನಿಜಕ್ಕೂ ಕೂಡ ಆಚಾರ್ಯ ತನ್ನ ಶಿಷ್ಯನಿಗೆ ವಿವರವಾಗಿ ಬೋಧಿಸಿ ಆಗಿರಬೇಕು ಅದಾಗಲೇ, ಅಥವಾ ಶಿಷ್ಯನಾದವನು ಈ ಆಚಾರ್ಯನ ಬಳಿಗೆ ಬರುವ ವೇಳೆಗಾಗಲೇ ಅವುಗಳನ್ನೆಲ್ಲ ವಿವರವಾಗಿ ಕಲಿತುಕೊಂಡೇ ಬಂದಿರಬೇಕು ಬಹುಶಃ. ಈಗ ಅದನ್ನೇ ಶಿಷ್ಯನಾದವನಿಗೆ ಸಂಕ್ಷಿಪ್ತವಾಗಿ ನೆನಪು ಮಾಡಿಕೊಡ್ತಾ ಹೇಳ್ತಾ ಇದ್ದಾನೆ. ವರ್ಣಸ್ವರ ಮಾತ್ರಾಬಲಂ ಸಾಮ ಸಂತಾನ ಅಂತ. ವರ್ಣ ಅಂತಂದ್ರೆ ಅಕ್ಷರ ಸಮೂಹ, ಸ್ವರ ಅಂತಂದ್ರೆ ಉದಾತ್ತ ಅನುದಾತ್ತ ಸ್ವರಿತ, ಮಾತ್ರ ಅಂದ್ರೆ ಹ್ರಸ್ವ ದೀರ್ಘ ಪ್ಲುತ ಬಲ ಅಂತಂದ್ರೆ ಯಾವ ಯಾವ ಅಕ್ಷರವನ್ನ ಶಬ್ದವನ್ನ ಎಷ್ಟು ಗಟ್ಟಿಯಾಗಿ ಉಚ್ಚರಿಸಬೇಕು ಅಂತ ಹೇಳ್ತಕ್ಕಂತ ಪ್ರಜ್ಞೆ. ವರ್ಣಸ್ವರ ಮಾತ್ರಾಬಲಂ ಸಾಮ ಸಂತಾನ ಸಾಮ ಸಂತಾನ ಸಾ ಅಂತ ಹೇಳಿದ್ರೆ ಸ್ವರಿತ ಅದು, ಸಾಮ ಉದಾತ್ತ ಅದು ಮೇಲಡೆ ಹೋಯ್ತು ಸ್ವರ. ಸಾಮ ಸಂತ ತಾನ ಅದು ಅನುದಾತ್ತ ಕೆಳಡೆ ಹೋಗ್ತಕ್ಕಂಥದ್ದು. ಆಮೇಲೆ ಶೀಕ್ಷಾಧ್ಯಾಯ ಅದು ಬಲ ಅದು. ಈ ರೀತಿಯಲ್ಲಿ ಅದನ್ನ ಈ ಸ್ವರ ಭೇದವನ್ನ ಗಮನಿಸಿಕೊಂಡು ಉಚ್ಚರಿಸಬೇಕಾಗುತ್ತೆ. ಅಲ್ಪಪ್ರಾಣ ಮಹಾಪ್ರಾಣ ಇದರ ಪರಿಚಯ ಇರಬೇಕಾಗುತ್ತೆ. ಸಂತಾನ ಅಂತಂದ್ರೆ ಒಂದು ವಾಕ್ಯದಲ್ಲಿ ಇರತಕ್ಕಂತಹ ಶಬ್ದಗಳನ್ನ ಎಷ್ಟು ಉದ್ದಕ್ಕೆ ಎಳೆದು ಉಚ್ಚರಿಸಿದ್ರೆ ಅರ್ಥ ಸ್ಪಷ್ಟವಾಗುತ್ತೋ ಅದು. ಉದಾಹರಣೆಗೆ ಮನೆ ಯಜಮಾನಿಯೊಬ್ಳು ಕೆಲಸದವನಿಗೆ ಹೇಳಿದ್ಲಂತೆ, ನೋಡು ಬೇಗ ಪೇಟೆಗೆ ಹೋಗಿ ಅರೆಪಾವು ಮೆಣಸು ಅರೆಪಾವು ಜೀರಿಗೆ ತೆಗೆದುಕೊಂಡು ಬಾ. ಕೆಲಸದವನು ಅಂಗಡಿಗೆ ಹೊರಟ. ದಾರಿಯಲ್ಲಿ ಹೋಗುವಾಗ ಆ ಸಾಮಾನುಗಳ ಹೆಸರು ಮರೆತು ಹೋಗದಿರಲಿ ಅಂತ ಮೆಣಸು ಜೀರಿಗೆ ಮೆಣಸು ಜೀರಿಗೆ ಮೆಣಸು ಜೀರಿಗೆ ಮೆಣಸು ಜೀರಿಗೆ ಅಂತ ಹೇಳ್ತಾ ಹೊರಟ. ಅಂಗಡಿಗೆ ತಲುಪಿದ ಕೂಡಲೇ ಅಂಗಡಿ ಅವನನ್ನು ಕೇಳ್ತಾನೆ, ಅರೆಪಾವು ಮೇಣ ಕೊಡಿ ಅಂತ. ಅಂಗಡಿ ಅವನು ಕೊಟ್ಟ, ಮೇಣ ಇತ್ತು ಅಂಗಡಿನಲ್ಲಿ. ಈಗ ಕೆಲಸದವನು ಕೇಳ್ತಾನೆ, ಅರೆಪಾವು ಸೂಜಿ ಕೊಡಿ ಅಂತ. ಆಗ ಅಂಗಡಿ ಅವನು ಹೇಳ್ತಾನೆ, ಅರೆಪಾವು ಸೂಜಿ ಅಂತ ಅದ್ದಯ್ಯ, ಈಗ ನಾಲ್ಕು ಸೂಜಿ ತಗೋ ಸಾಕು. ಈಗ ಕೆಲಸದವನು ಕೇಳ್ತಾನೆ, ರೀಗೆ ಕೊಡಿ. ಆಗ ಅಂಗಡಿ ಅವನು ಹೇಳ್ತಾನೆ, ಅದೊಂದು ನಮ್ಮಲ್ಲಿಲ್ಲ. ಆಗ ಕೆಲಸದವನು ಸರಿ ಅಂತಂದ್ಕೊಂಡು ಮೇಣ ಸೂಜಿ ತೆಗೆದುಕೊಂಡು ಬಂದು ಯಜಮಾನಿಯ ಕೈ ಕೊಟ್ಟು ಹೇಳ್ತಾನೆ, ರೀಗೆ ಇಲ್ಲವಂತೆ. ಯಜಮಾನಿ ಮೆಣಸು ಜೀರಿಗೆಗೋಸ್ಕರ ಕಾದುಕೊಳಿದುಕೊಂಡಿದ್ರೆ ಇವನು ಮೇಣ ಸೂಜಿ ಕೈ ಕೊಟ್ಟು ರೀಗೆ ಇಲ್ಲವಂತೆ ಅಂತ ಹೇಳ್ತಾ ಇದ್ದಾನೆ. ಏನಾಗ್ಬಿಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ನಿಮ್ಗೆಲ್ಲ ಈಗಾಗಲೇ ಗೊತ್ತಾಗಿರಬಹುದು. ಅವನು ದಾರಿ ಉದ್ದಕ್ಕೂ ಮೆಣಸು ಜೀರಿಗೆ ಅಂತ ಹೇಳ್ತಾ ಇರುವಾಗ ಮೆಣಸು ಅಂತನ್ನುವ ಶಬ್ದದ ಮೇ ಅಂತನ್ನುವ ಅಕ್ಷರವನ್ನ ಸ್ವಲ್ಪ ಜಾಸ್ತಿ ಎಳೆದ, ಮೇಣ ಆಯ್ತದು. ಸು ಅದನ್ನು ಕೂಡ ಎಳೆದ, ಸೂಜಿ ಆಯ್ತದು. ಶಬ್ದಗಳನ್ನು ಉಚ್ಚರಿಸುವಲ್ಲಿ ಎಳೆಯುವುದು ಹೆಚ್ಚು ಕಡಿಮೆ ಆದಾಗ ಅರ್ಥವೇ ವ್ಯತ್ಯಾಸವಾಗಿ ಬಿಡುತ್ತೆ. ಮದನಾರಿ ಅಂತ ಒಂದು ಶಬ್ದ ಇದೆ, ಈ ಶಬ್ದವನ್ನು ಉಚ್ಚರಿಸುವಾಗ ಮಕಾರದ ಮೇಲೆ ಬಲ ಉಪಯೋಗಿಸಿಬಿಟ್ರೆ ಒಂದು ಅರ್ಥ ಉಂಟಾಗುತ್ತೆ. ನಾ ಅಂತನ್ನು ಅಕ್ಷರದ ಮೇಲೆ ಬಲ ಕೊಟ್ಟು ಹೇಳಿದ್ರೆ ಇನ್ನೊಂದು ಅರ್ಥ ಬರುತ್ತೆ. ಮದನಾರಿ ಅಂತಂದ್ರೆ ಮದನನ ಅರಿಯಾದಂತಹ ಈಶ್ವರ ಅಂತ ಅರ್ಥ. ಮದನ ಅಂದ್ರೆ ಕಾಮ ಮನ್ಮತ, ಮದನನ ಅರಿಯಾದಂತಹ ಈಶ್ವರ ಅಂತ ಅರ್ಥ. ಮದನಾರಿ
ಅಂತಂದ್ರೆ ಮದಭರಿತಳಾದ ಹೆಂಗಸು ಅಂತ ಅರ್ಥ. ಆದ್ರಿಂದ ಸರಿಯಾದ ಅರ್ಥವನ್ನು ಮಾಡಿಕೊಳ್ಳೋದಕ್ಕೆ ಕ್ರಮವರಿತ ಉಚ್ಚಾರ ಅತ್ಯವಶ್ಯಕ. ಆದ್ರಿಂದಲೇ ಇಲ್ಲಿ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ಅಂತ ಶುರು ಮಾಡಿ ಶಬ್ದಶಾಸ್ತ್ರದ ಅವಶ್ಯಕತೆಯನ್ನ ನೆನಪಿಸಿಕೊಳ್ಳಲಾಗಿದೆ. ಅಷ್ಟನ್ನು ನೆನಪು ಮಾಡಿಕೊಟ್ಟು ಇತ್ಯುಕ್ತ ಶಿಕ್ಷಾಧ್ಯಾಯ, ಹೀಗೆ ಶಿಕ್ಷಾ ವಿಷಯಕವಾದ ಅಧ್ಯಾಯವನ್ನ ಹೇಳಿದಂತಾಯಿತು ಅಂತ ಹೇಳಿ ಮುಗಿಸೇ ಬಿಡ್ತಾರೆ. ಈಗ ಈ ವರ್ಣ ಸ್ವರ ಮಾತ್ರೆ ಬಲ ಸಾಮ ಸಂತಾನ ಅಂತ ಹೇಳ್ತಕ್ಕಂತಹ ಈ ವಿಷಯಗಳಿಂದ ಒಳಗೊಂಡಂತಹ ಶಬ್ದಶಾಸ್ತ್ರ ಅಂತ ಹೇಳ್ತಕ್ಕಂತಹದ್ದು ಬಹಳ ವಿಶಾಲವಾದ ಶಾಸ್ತ್ರ. ಇದನ್ನ ವಿವರಿಸೋದಕ್ಕೆ ಹಲವಾರು ದಿನಗಳೇ ಬೇಕಾಗುತ್ತೆ. ಹೀಗಿರುವಾಗ ಇಲ್ಲಿ ಕೇವಲ 3 ಪುಟ್ಟ ವಾಕ್ಯಗಳಲ್ಲಿ ಹೇಳಿ ಮುಗಿಸಿಬಿಟ್ರಲ್ಲ ಆ ಗುರುಗಳು ಅಂತ ಕೇಳಿದ್ರೆ, ಶಿಷ್ಯನಾದವನು ಬ್ರಹ್ಮವಿದ್ಯೆಯನ್ನ ಅರಿತುಕೊಳ್ಳೋದಕ್ಕೋಸ್ಕರ ಆಚಾರ್ಯನ ಬಳಿಕೆ ಬರುವ ವೇಳೆಗಾಗಲೇ ಅವನು ಈ ಭಾಷಾಶಾಸ್ತ್ರ ಶಬ್ದಶಾಸ್ತ್ರ ಇವುಗಳನ್ನೆಲ್ಲ ಅಧ್ಯಯನ ಮಾಡಿ ಮುಗಿಸಿ ಬಂದಿದ್ದಾನೆ ಅಂತಲೇ ಅರ್ಥ. ಆದ್ರಿಂದಲೇನೇ ಇಲ್ಲಿ ಆಚಾರ್ಯನಾದವನು ಶಿಷ್ಯನಿಗೆ ಕೇವಲ 3 ಪುಟ್ಟ ವಾಕ್ಯಗಳಲ್ಲಿ ಆ ಶಬ್ದಶಾಸ್ತ್ರದ ಅವಶ್ಯಕತೆಯನ್ನು ನೆನಪಿಸಿಕೊಡ್ತಾನೆ ಅಷ್ಟೇ. ಶಾಸ್ತ್ರಗಳಲ್ಲಿ ಹಾಗೂ ಉಪನಿಷತ್ತುಗಳಲ್ಲಿ ಬರತಕ್ಕಂತಹ ಶಬ್ದಗಳೆಲ್ಲ ಕೇವಲ ಶಬ್ದಗಳಲ್ಲ, ಅವುಗಳೆಲ್ಲ ಶಬ್ದ ಬ್ರಹ್ಮ, ಪರಬ್ರಹ್ಮವನ್ನು ತಿಳಿಸಿಕೊಡ್ತಕ್ಕಂತಹ ಶಬ್ದ ಬ್ರಹ್ಮ. ವೇದಕ್ಕೂ ಕೂಡ ಬ್ರಹ್ಮ ಅಂತ ಹೇಳ್ತಕ್ಕಂತಹ ಹೆಸರಿದೆ, ವೇದವೂ ಕೂಡ ಶಬ್ದ ಬ್ರಹ್ಮ. ಈ ಶಬ್ದ ಬ್ರಹ್ಮವನ್ನು ಸರಿಯಾದ ರೀತಿಯಲ್ಲಿ ಉಪಾಸನೆ ಮಾಡಬೇಕಾಗಿದೆ. ಅಂದ್ರೆ ಏನರ್ಥ? ಭಾಷೆಯನ್ನ ಹಾಗೂ ಶಬ್ದೋಚ್ಚಾರವನ್ನ ಸರಿಯಾದ ರೀತಿಯಲ್ಲಿ ಕಲಿತುಕೊಂಡು ಬ್ರಹ್ಮಜ್ಞಾನವನ್ನ ತಿಳಿಸಿಕೊಡುವಂತಹ ಉಪನಿಷತ್ತಿನ ಮಂತ್ರಗಳನ್ನ ಮನನ ಮಾಡತಕ್ಕಂತಹದ್ದು ಇದೇ ಶಬ್ದ ಬ್ರಹ್ಮೋಪಾಸನೆ. ಆದ್ರಿಂದಲೇ ಮೊತ್ತ ಮೊದಲಿಗೆ ಈ ವರ್ಣ ಸ್ವರಾದಿಗಳ ವ್ಯಾಖ್ಯಾನ. ಈಗ 3ನೇ ಅನುವಾದದಲ್ಲಿ ಶಿಷ್ಯನಾದವನು ಇನ್ನೊಂದು ಪ್ರಾರ್ಥನೆ ಮಾಡಿಕೊಳ್ತಾನೆ. ಸಹ ನೋ ಯಶ ಸಹ ನೋ ಬ್ರಹ್ಮ ವರ್ಚಸಂ ಸಹ ನೋ ಬ್ರಹ್ಮ ವರ್ಚಸಂ. ಸಹ ನೋ ಯಶ ಅಂತಂದ್ರೆ ನಮ್ಮಿಬ್ಬರಿಗೂ ಜೊತೆಯಲ್ಲೇ ಯಶಸ್ಸುಂಟಾಗಲಿ. ಸಹ ನೋ ಬ್ರಹ್ಮ ವರ್ಚಸಂ ಅಂತಂದ್ರೆ ನಮ್ಮಿಬ್ಬರಿಗೂ ಜೊತೆಯಲ್ಲೇ ಬ್ರಹ್ಮ ವರ್ಚಸ್ಸುಂಟಾಗಲಿ ಅಂತ ಈ ಪ್ರಾರ್ಥನೆ. ಶಿಷ್ಯ ಮಾಡ್ತಕ್ಕಂತ ಈ ಪ್ರಾರ್ಥನೆ ತುಂಬಾ ಸ್ವಾರಸ್ಯಕರವೂ ಆಗಿದೆ, ಮಹತ್ವಪೂರ್ಣದ್ದು ಆಗಿದೆ. ಸ್ವಾರಸ್ಯ ಏನು ಅಂತಂದ್ರೆ, ಆ ಶಿಷ್ಯ ತನಗೆ ಯಶಸ್ಸುಂಟಾಗಲಿ, ತನಗೆ ಬ್ರಹ್ಮ ವರ್ಚಸ್ಸುಂಟಾಗಲಿ ಅಂತ ಪ್ರಾರ್ಥಿಸಿಕೊಳ್ಳಿ. ಆದ್ರೆ ತನ್ನ ಜೊತೆಯಲ್ಲಿ ಆಚಾರ್ಯನಿಗೂ ಯಶಸ್ಸುಂಟಾಗಲಿ, ಬ್ರಹ್ಮ ವರ್ಚಸ್ಸುಂಟಾಗಲಿ ಅಂತ ಪ್ರಾರ್ಥಿಸಿಕೊಂಡಿದ್ದಾತಕ್ಕೆ. ಆಚಾರ್ಯನಿಗೆ ಇನ್ನು ಹೊಸದಾಗಿ ಯಶಸ್ಸುಂಟಾಗಬೇಕೇ? ಹೊಸದಾಗಿ ಬ್ರಹ್ಮ ವರ್ಚಸ್ಸು ಬರಬೇಕೇ? ಆಚಾರ್ಯನಾದವನು ಅದಾಗಲೇ ಸಾಕಷ್ಟು ಅಧ್ಯಯನ ಅನುಷ್ಠಾನ ಮನನ ನಿಧಿಧ್ಯಾಸನ ಮಾಡಿ ಯಶಸ್ಸನ್ನು ಗಳಿಸಿ ಆಗಿದೆ, ಬ್ರಹ್ಮ ವರ್ಚಸ್ಸನ್ನು ಹೊಂದಿ ಆಗಿದೆ. ಹಾಗಾದ್ರೆ ಈ ಶಿಷ್ಯನ ಪ್ರಾರ್ಥನೆಯ ಉದ್ದೇಶ ಏನು ಅಂತ ಕೇಳಿದ್ರೆ, ಒಂದನೇದಾಗಿ ಇದೊಂದು ಸೌಜನ್ಯ. ಯಾವ ಒಳ್ಳೆಯದನ್ನ ತಾನು ಪಡೆಯಬೇಕು ಅಂತಿದಾನೋ ಅದನ್ನ ತನ್ನ ಬಳಿ ಇರತಕ್ಕಂತ ಇತರರು ಕೂಡ ಪಡೆಯುವಂತಾಗಬೇಕು ಅಂತ ಹೇಳ್ತಕ್ಕಂತ ಸೌಜನ್ಯ ಔದಾರ್ಯ. ಎರಡನೇದಾಗಿ ಇದೊಂದು ನಿಸ್ವಾರ್ಥ ಭಾವನೆಯ ಅನುಷ್ಠಾನ. ಕೇವಲ ತನಗ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂತ ಸಂಕುಚಿತ ಸ್ವಾರ್ಥ ಭಾವನೆ ಆಗಿದೆ, ತನ್ನೊಂದಿಗೆ ತನ್ನ ಆಚಾರ್ಯನಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂತ ಉದಾರವಾದ ನಿಸ್ವಾರ್ಥ ಭಾವನೆ ಆಗಿದೆ. ಇಂತಿಂತಹ ಸನ್ನಿವೇಶಗಳಲ್ಲೆಲ್ಲ ನಾವು ನಮ್ಮ ಹಿಂದೂ ಸಂಸ್ಕೃತಿಯ ಉದಾತ್ತತೆಗಳನ್ನ ಕಾಣಬಹುದಾಗಿದೆ. ಶಿಷ್ಯ ಮಾಡಿದ ಈ ಪ್ರಾರ್ಥನೆಯ ಮಹತ್ವ ಏನು ಅಂತಂದ್ರೆ, ಉಪನಿಷತ್ತನ್ನು ಸುಮ್ಮನೆ ಅಧ್ಯಯನ ಮಾಡಿದ್ರೆ ಸಾಲದು, ಅದು ಹೃದ್ಗತವಾಗಬೇಕು, ಅದರ ಅಂತರಾರ್ಥ ಸ್ಫುರಿಸುವಂತಾಗಬೇಕು. ಆ ಉಪನಿಷತ್ತಿನ ಜ್ಞಾನ ಅಂತ ಹೇಳ್ತಕ್ಕಂತಹದ್ದು ಮುಂದೆ ಬ್ರಹ್ಮಜ್ಞಾನದ ಕಡೆಗೆ ಕರೆದೊಯ್ಯಬೇಕು. ಹೀಗಾದ್ರೆ ಮಾತ್ರ ಉಪನಿಷತ್ತಿನ ಪ್ರವಚನ ಅಧ್ಯಯನ ಮಾಡಿದ್ದು ಯಶಸ್ವಿಯಾಯಿತು ಅಂತ ಅರ್ಥ. ಅಂತ ಅಂದ್ರೆ ಆಚಾರ್ಯ ಮಾಡಿದಂತಹ ಪ್ರವಚನವೂ ಯಶಸ್ವಿಯಾಯಿತು, ಶಿಷ್ಯ ಮಾಡಿದಂತಹ ಅಧ್ಯಯನವೂ ಯಶಸ್ವಿಯಾಯಿತು ಅಂತ ಅರ್ಥ.
ಹೀಗೆ ಇದು ಯಶಸ್ವಿಯಾಗುವುದಕ್ಕೋಸ್ಕರ ಶಿಷ್ಯ ಪ್ರಾರ್ಥಿಸಿಕೊಳ್ತಾ ಇದ್ದಾನೆ, ಸಹ ನಾವು ಯಶಃ ಅಂತ. ಇಲ್ಲಿ ಶಿಷ್ಯನಾದವನು ತನ್ನ ಜೊತೆಯಲ್ಲಿ ತನ್ನ ಆಚಾರನ ಯಶಸ್ಸಿಗಾಗಿ ಪ್ರಾರ್ಥಿಸಿಕೊಂಡದ್ರಲ್ಲಿ ಇನ್ನೊಂದು ಉದ್ದೇಶವನ್ನು ಕಾಣಬಹುದು. ಏನು ಅಂತಂದ್ರೆ, ಶಿಷ್ಯನಾದವನಿಗೆ ತನ್ನ ಗುರುವಾದವನು ವಿಖ್ಯಾತನಾಗಬೇಕು, ಪ್ರಸಿದ್ಧನಾಗಿರಬೇಕು, ಯಶೋವಂತನಾಗಿರಬೇಕು, ಅಂತಹ ಗುರುವಿನಿಂದ ಪಾಠ ಕಲಿತವನು ತಾನು ಅಂತ ಹೇಳ್ತಕ್ಕಂಥವನು. ಸಣ್ಣ ಸ್ವಾರ್ಥ ಕೂಡ ಇದೆ, ಈ ಒಂದು ಆಸೆ ಇರುತ್ತೆ ಅವನಲ್ಲಿ. ಇದೊಂದು ಸಾತ್ವಿಕ ಆಸೆ. ಆಚಾರ್ಯನಾದವನು ವಿಖ್ಯಾತನಾಗಿ ಯಶೋವಂತನಾಗಿದ್ದರೆ ಅಂತಹ ಆಚಾರ್ಯನ ಮೇಲೆ ಶಿಷ್ಯನಿಗೆ ಶ್ರದ್ಧೆ ಹೆಚ್ಚುತ್ತೆ, ಅಂತಹ ಆಚಾರ್ಯ ಮಾಡ್ತಕ್ಕಂತಹ ಪ್ರವಚನದ ಮೇಲೆ ಶ್ರದ್ಧೆ ಹೆಚ್ಚುತ್ತೆ. ಶ್ರದ್ಧೆ ಹೆಚ್ಚಿದಾಗ ಜ್ಞಾನ ಪ್ರಾಪ್ತಿಯಾಗುವುದು ಸುಲಭವಾಗುತ್ತೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಆದ್ರಿಂದ ಎಲ್ಲ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅಂತರ್ಗತ ಮಾಡಿಕೊಂಡು ಶಿಷ್ಯ ಪ್ರಾರ್ಥಿಸಿಕೊಡ್ತಾನೆ, ಸಹನೌ ಯಶಃ ಅಂತ. ಬಳಿಕ ಸಹನೌ ಬ್ರಹ್ಮವರ್ಚಸಂ ಅಂತ ಹೇಳ್ತಕ್ಕಂಥದ್ದು ಇನ್ನೊಂದು ಪ್ರಾರ್ಥನೆ. ಮನಸ್ಸು ಅಂತಂದ್ರೆ ಮುಖದ ಕಳೆ, ಆ ವರ್ಚಸ್ಸು ಅಂತ ಹೇಳಿದ್ರೆ ಮುಖದ ಕಳೆ ಹಾಗೂ ವ್ಯಕ್ತಿತ್ವದ ಕಳೆ. ದಿವಂಗತ ಡಿ ವಿ ಜಿ ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ, ವಕ್ತೃ ಒಂಟೆಲ್ಲರಿಗೆ ವರ್ಚಸ್ ಓರೋರ್ವರಿಗೆ. ಅಂತಂದ್ರೆ ಎಲ್ರಿಗೂ ಒಂದೊಂದು ಮುಖವೇನೋ ಇದೆ, ಆದ್ರೆ ವರ್ಚಸ್ ಮಾತ್ರ ಎಲ್ಲೋ ಒಬ್ಬೊಬ್ಬರಿಗೆ ಮಾತ್ರ ಇರುತ್ತೆ ಅಂತ. ಕೇವಲ ಕಣ್ಣು ಕಿವಿ ಮೂಗುಗಳಿಂದ ಕೂಡಿದಂತಹ ಮುಖ ಇದ್ರೆ ಸಾಲದು, ಆ ಮುಖ ದುಂಡಿಗೆ ಬೆಳ್ಳಿಗೆ ಇದ್ರು ಕೂಡ ಸಾಲದು, ಅದಕ್ಕೊಂದು ಒಳ್ಳೆಯ ಆಕಾರ ಇದ್ರೂ ಸಾಲದು. ಅದರಲ್ಲಿ ಸರಿಯಾದ ವರ್ಚಸ್ಸು ಇದ್ರೆ ಮಾತ್ರ ಅಂತಹ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಸತ್ವ ಇದೆ ಅಂತ ಅಂದ್ಕೊಳ್ಬಹುದು. ಇಲ್ಲಿ ಈ ಬ್ರಹ್ಮವಿದ್ಯೆಯಾದಂತಹ ಉಪನಿಷತ್ತನ್ನ ಅಧ್ಯಯನ ಮಾಡಿದ್ದು ನಿಜವಾಗಿಯೂ ಯಶಸ್ವಿ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದ್ರೆ, ಮುಖದಲ್ಲಿ ಹಾಗೂ ವ್ಯಕ್ತಿತ್ವದಲ್ಲಿ ಬ್ರಹ್ಮ ವರ್ಚಸ್ಸು ಮಿನುಗ್ತಾ ಇರಬೇಕು. ಇಲ್ಲಿ ಈ ಬ್ರಹ್ಮ ವರ್ಚಸ್ಸು ಅಂತ ಹೇಳ್ತಕ್ಕಂತಹ ಶಬ್ದದಲ್ಲಿ ಇರತಕ್ಕಂತಹ ಬ್ರಹ್ಮ ಅಂತನೋ ಪದಕ್ಕೆ ಮೂರು ಅರ್ಥ. ಬ್ರಹ್ಮ ಅಂತಂದ್ರೆ ವೇದ, ಬ್ರಹ್ಮ ಅಂತಂದ್ರೆ ಪರಬ್ರಹ್ಮ, ಬ್ರಹ್ಮ ಅಂತಂದ್ರೆ ತಪಸ್ಸು ಅಂತ ಅರ್ಥ. ವೇದದ ಅಂಗವಾದ ಉಪನಿಷತ್ತನ್ನು ಕ್ರಮಾಗತವಾಗಿ ಅಧ್ಯಯನ ಮಾಡೋದ್ರಿಂದ ಕೂಡ ವರ್ಚಸ್ಸು ವೃದ್ಧಿಯಾಗುತ್ತೆ. ಪರಬ್ರಹ್ಮನನ್ನು ಭಾವಿಸೋದ್ರಿಂದ ಕೂಡ ಬ್ರಹ್ಮ ವರ್ಚಸ್ಸು ವೃದ್ಧಿಯಾಗುತ್ತೆ. ತಪಸ್ಸಿನ ಆಚರಣೆಯ ಮೂಲಕವೂ ಕೂಡ ವರ್ಚಸ್ಸು ವೃದ್ಧಿಯಾಗುತ್ತೆ. ಇಲ್ಲಿ ಪರಬ್ರಹ್ಮವನ್ನು ಭಾವಿಸುತ್ತ ಬ್ರಹ್ಮವಿದ್ಯೆಯಾದ ಉಪನಿಷತ್ತನ ಶಬ್ದದಿಂದ ಅಧ್ಯಯನ ಮಾಡದೆ ಒಂದು ಬಗೆಯ ತಪಸ್ಸು. ಹೀಗೆ ತಪಸ್ಸಿನ ಆಚರಣೆ, ಉಪನಿಷತ್ತಿನ ಅಧ್ಯಯನ ಹಾಗೂ ಬ್ರಹ್ಮ ಭಾವನೆ. ತಪಸ್ಸಿನ ಆಚರಣೆ, ಉಪನಿಷತ್ತಿನ ಅಧ್ಯಯನ ಹಾಗೂ ಬ್ರಹ್ಮ ಭಾವನೆ, ಈ ಮೂಲಕ ನಮ್ಮಲ್ಲಿ ಬ್ರಹ್ಮ ವರ್ಚಸ್ಸು ವರ್ಧಿಸಲಿ ಅಂತ ಶಿಷ್ಯ ಪ್ರಾರ್ಥಿಸಿಕೊಳ್ತಾನೆ. ಇಲ್ಲಿ ಒಂದು ಪ್ರಶ್ನೆ ಹೇಳಬಹುದು, ಏನು ಅಂತಂದ್ರೆ, ಉಪನಿಷತ್ತನ್ನು ಅಧ್ಯಯನ ಮಾಡೋದು ಮುಖದ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋದಕ್ಕಾಗಿಯೇ ಅಂತ? ಹಾಗಲ್ಲ. ವರ್ಚಸ್ಸನ್ನ ಯಾಕೆ ಬಯಸ್ತಾ ಇದ್ದಾನೆ ಅಂತಂದ್ರೆ, ವರ್ಚಸ್ಸು ವೃದ್ಧಿಯಾಗಿ ವ್ಯಕ್ತವಾಗ್ತಾ ಬಂದಾಗ ತಾನು ಮಾಡ್ತಾ ಇರತಕ್ಕಂತಹ ಉಪನಿಷತ್ತಿನ ಅಧ್ಯಯನ ಪರಿಣಾಮಕಾರಿ ಆಗ್ತಾ ಇದೆ, ಅದರ ಅಂತರಾರ್ಥ ಅಂತ ಹೇಳ್ತಕ್ಕಂಥ ಅದು ತನ್ನ ಮನಸ್ಸಿಗೆ ಸ್ಫುರಿಸ್ತಾ ಇದೆ ಅಂತ ಹೇಳ್ತಕ್ಕಂಥ ಅದು ದೃಢವಾಗುತ್ತೆ ಮತ್ತು ಇದರಿಂದ ಶ್ರದ್ಧೆ ಹೆಚ್ಚುತ್ತೆ. ಯಾವ ವಿಷಯದ ಆಗಲಿ ನಮಗೆ ಅರ್ಥವಾದಾಗ ಸಂತೋಷವಾಗುತ್ತೆ, ಸಂತೋಷವಾದಾಗ ಮುಖದಲ್ಲಿ ಕಾಂತಿ ಮಿನುಗುತ್ತದೆ. ಉದಾಹರಣೆಗೆ ನಾನೊಂದು ತಮಾಷೆ ಮಾಡಿದಾಗ ಅದನ್ನು ಕೇಳಿದವರಿಗೆ ಅರ್ಥವಾದರೆ ಅವರು ನಗ್ತಾರೆ, ಆ ನಗೆಯಿಂದ ಅವರ ಮುಖ ಕಾಂತಿಯುಕ್ತವಾಗಿ ಬೆಳಗುತ್ತೆ. ಆದ್ರೆ ನಾನು ಮಾಡಿದ ತಮಾಷೆ ಅವರಿಗೆ ಅರ್ಥವಾಗದೇ ಇದ್ರೆ ಅವರ ಮುಖ ಅರಳೋದಿಲ್ಲ, ಆಗ ಅದೇ ಒಂದು ತಮಾಷೆ ಆಗುತ್ತೆ. ಇರಲಿ, ಅಂತೂ ಈ ಉಪನಿಷತ್ತಿನಲ್ಲಿ ಶಿಷ್ಯನಾದವನು ಬ್ರಹ್ಮ ವರ್ಚಸ್ಸಿಗಾಗಿ ಪ್ರಾರ್ಥಿಸಿಕೊಂಡಿದ್ದರ ಮಹತ್ವವನ್ನು ಮನಗಾಣಬೇಕು ನಾವು. ಹಾಗೇನೇ ಇಂದಿನಿಂದ ನಾವು ಪ್ರಾರಂಭಿಸಿರ್ತಕ್ಕಂತಹ ಈ ಉಪನಿಷತ್ತಿನ ಅಧ್ಯಯನದಿಂದ ನಮ್ಮಲ್ಲಿಯೂ ಕೂಡ ದಿನೇ ದಿನ ವರ್ಚಸ್ಸು ವರ್ಧಿಸ್ತಾ ಬರಲಿ ಅಂತ ಪ್ರಾರ್ಥನೆ ಸಲ್ಲಿಸಿ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತೇನೆ. ಮುಂದಿನ ಉಪನ್ಯಾಸ ಅದೇ ಪರಬ್ರಹ್ಮದ ಕೃಪೆಯಿಂದ ಮುಂದಿನ ಬುಧವಾರ ಮುಂದುವರಿಯುತ್ತೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ ತುಷ್ಟಂ ಜಗತ್ ಹರಿ ಓಂ ತತ್ಸತ್.